저 안런 순머리 비싸게 달고 원더라 안런 순머리 비싸게 들어 남순마 원순마 이쁜이래 얘는 게아니라 because 남 디스트리뷰터 이 디어터도 오케이나 열라드 기타 있자게 나나는 전화 ಕನ್ನಡದ ಜನದಿಂದಲೇ ಇಲ್ಲಿ ಇಟ್ಕೊಂಡ್ರು ಇಷ್ಟ ನಾನು ಹೇಳೋದು ದಯವಿಟ್ಟು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಆಯ್ತಾ ಫಸ್ಟು ಬಂದರು ಅಂತ ಗೌರವ ಕೊಡೋಣ ಇಲ್ಲ ಅಂತ ಹೇಳ್ತಾ ಇಲ್ಲ ಕನ್ನಡ ಸಿನಿಮಾ ಇದ್ದ ಮೇಲೆ ಅದು ತೆಗೆದುಬಿಟ್ಟು ಇದನ್ನ ಹಾಕುವಂಥದ್ದೇನಿಲ್ಲ ಎಲ್ಲರೂ ಚೆನ್ನಾಗಿ ಓಡ್ತಾ ಇದೆ ಈಗ ಎಷ್ಟೋ ಜನ ನಿರ್ದೇಶಕರು ಪಾಪ ಬೇಜಾರಾಗಿ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ತೆಲುಗು ಸಿನಿಮಾ ಬಂದ್ಬಿಡ್ತಪ್ಪ ನಮ್ಮ ಸಿನಿಮಾ ಕಿತ್ತಾಕ್ಬಿಟ್ಟು ಅಲ್ವಾ ಗೌರವ ಕೊಡೋಣ ಅವ್ರಿಗೆ ಅಂತ ಕೆಲವು ಸೆಂಟ್ರುಗಳಿದ್ದಾವೆ ಓಕೆನಾ ಸೊ ನಾವು ಏನಕ್ಕೆ ಬಾವುಟ ಹಾರಿಸಿದ್ವಿ ಏನಕ್ಕೆ ಇಷ್ಟೆಲ್ಲ ಇದು ಮಾಡಿದ್ವಿ ಅಂದರೆ ತೆಲುಗು ತಮಿಳು ಎಲ್ಲ ಸಿನಿಮಾಗಳು ಕನ್ನಡಿಗರು ಬಂದಿದ್ದವ್ರೆ ಸೊ ಅವರು ನಿಜವಾಗ್ಲು ಅದಕ್ಕೆ ನಾವು ಕನ್ನಡ ರಾಜ್ಯೋತ್ಸವ ಆ ಥರ ಫೀಲೇ ಮಾಡಿದ್ದು ಕನ್ನಡ ಹಾಡಾಕಿದ್ವಿ ಹಣ್ಣವ್ರು ಹಾಡಾಕಿದ್ವಿ ಪ್ರತಿಯೊಂದನ್ನು ಮಾಡಿದ್ವಿ ಆಯಿತಾ ಆಮೇಲೆ ಇನ್ನೊಂದು ವಿಷಯ ಸೂಕ್ಷ್ಮವಾಗಿ ಹೇಳ್ತೀನಿ ನಮಗೆ ಮಾಧ್ಯಮ ಮಿತ್ರರು ಮಾಧ್ಯಮ ಮಿತ್ರರು ನಾನು ಅನ್ಕೊಂಡಿದ್ದು ಏನು ಅನ್ಕೊಂಡಿದ್ದೆ ಗೊತ್ತಾ ದೊಡ್ಡವ್ರ ಸಿನಿಮಾ ಇದ್ದಾವೆ ಅವರೆಲ್ಲ ಮೋಸ್ಟ್ಲಿ ಅಲ್ಲಿ ಕವರೇಜ್ ಹೋಗ್ತಾರೆ ಓಕೆನಾ ಅಲ್ಲಿ ಕವರೇಜ್ ಹೋಗ್ತಾರೆ ಇಲ್ಲಿ ಬರಲ್ವೇನೋ ಅಂತ ನಿಜವಾಗ್ಲೂ ನಿಮ್ಗೆ ಎಲ್ರಿಗೂ ಕೈ ಮುಗಿದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನೀವೆಲ್ಲ ನಮ್ಮನ್ನು ಹೊಸಬನ್ನು ಬೆಳೆಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಮುಂದುವರಿಲಿ ನಮ್ಮ ಸಿನಿಮಾ ಖುಷಿ ಆಗ್ತಿದೆ ಧನ್ಯವಾದ ಹೇಳಿ ಸರ್ ಎಷ್ಟು ಖುಷಿ ಆಗ್ತಿದೆ ಎಂಟು ದಿನ ಆಯಿತು ಒಳ್ಳೆ ರೆಸ್ಪಾನ್ಸ್ ಇದೆ ನಮಸ್ಕಾರ ಎಲ್ಲ ಕನ್ನಡ ಪ್ರಜೆಗಳಿಗೆ ಹೆಚ್ಚಿದ ಕನ್ನಡಿಗರಿಗೆ ತಕ್ಷ ನಾಮಪಡ ತಂಡದಿಂದ ಶರಣು ಶರಣಾರ್ಥಿ ಉತ್ತರ ಕರ್ನಾಟಕದ ಸೊಗಡನ್ನ ಎತ್ಕೊಂಡು ಸಿನಿಮಾದಲ್ಲಿ ಇವತ್ತು ನೀವು ಕನ್ನಡನ ಉಳಿಸ್ಬೇಕು ಏನು ಉಳಿಸ್ಬೇಕು ಅಂತ ತೋರಿಸ್ಕೊಂಡಿದ್ದೀರಾ ಎಲ್ಲ ಸಿನಿಮಾಗಳ ಹಾವಳಿಗಳ ಮಧ್ಯೆ ಅಂದ್ರೆ ತೆಲುಗು ಪರಭಾಷೆ ಸಿನಿಮಾಗಳ ಹಾವಳಿಗಳ ಮಧ್ಯೆ ಕನ್ನಡನ ನಿಲ್ಸ್ಕೊಂಡಿದ್ದೀರಾ ಕನ್ನಡ ಬಾವುಟನ ಜಂಡನ ಆರಿಸಿದ್ದೀರಾ ಜಂಡನ ಊರಿದ್ದೀರಾ ಏ ಕನ್ನಡಿಗರಿದ್ದೀವಿ ಹೋಗ್ರಿ ನುಗ್ರಿ ಮುಂದೆ ಅಂದ್ಬಿಟ್ಟು ಎರಡನೇ ವಾರಕ್ಕೆ ಈ ರೇಂಜಿಗೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ಈ ಥಿಯೇಟ್ರು ಅನುಪಮ ಥಿಯೇಟರ್ ಅವರಾಗಿರ್ಬೋದು ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು ನಮ್ಮ ಎಲ್ಲ ತಂಡದವರಾಗಿರ್ಬೋದು ನಮ್ಮ ಪ್ರೊಡ್ಯೂಸರ್ಸು ಮಾಡ್ರೋ ನಾವಿದೀವಿ ಮಾಡ್ರೋ ಅಂದರು ಇವತ್ತು ಮಾಡಿದ್ದೀವಿ ಇವತ್ತು ಅಷ್ಟೇ ಖುಷಿ ಆಗ್ತಾ ಇದೆ ನಮ್ಮ ಜೈಕುಮಾರ್ ಸರ್ ಸತೀಶ್ ಸರ್ ಪ್ರಸನ್ನ ಅವರು ಶ್ರೀಧರ್ ಅವರು ಎಲ್ಲರೂ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಅದಕ್ಕಿಂತ ಹೆಚ್ಚಿನದಾಗಿ ಕನ್ನಡ ಜನಗಳ ಮೈಯಲ್ಲಿ ನಡೀತಾ ಸಕ್ತಾನೆ ಕನ್ನಡ ಕನ್ನಡನ ಉಳಿಸ್ತಿರೋ ನಾವು ಬರ್ತಿರೋ ಅಂತ ಬಂದು ಇವತ್ತು ಈ ರೇಂಜಿಗೆ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಯಾವತ್ತೂ ಅವ್ರಿಗೆ ಚಿರಋಣಿಯಾಗಿರ್ತೀವಿ ಎಲ್ಲ ಕನ್ನಡಿಗರಿಗೆ ಥ್ಯಾಂಕ್ ಯು ಸರ್ ನಮ್ಮ ಸಿನಿಮಾ ಫ್ರೆಂಡ್ಸ್ಗೆಲ್ಲ ಒಂದು ಮಾತು ಹೇಳ್ಬಿಡೋಣ ಸರ್ ಸರ್ ಸಿನಿಮಾ ನಮ್ಮ ಸಿನಿಮಾ ಫ್ರೆಂಡ್ಸ್ ಹೇಳ್ತೀನಿ ಎಲ್ಲ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಎಲ್ರಿಗೂ ಹೇಳ್ತಾ ಇದ್ದೀನಿ ಸರ್ ನಿಮಗೆ ಯಾವುದೇ ಸಿನಿಮಾ ಮಾಡಿ ಕೆಲವೊಂದು ಸೆಂಟ್ರ್ ಇದೆ ಕನ್ನಡ ಸೆಂಟ್ರು ಅನುಪಮನು ಒಂದು ಎಲ್ಲರೂ ಬನ್ನಿ ಸರ್ ಹೇಳ್ತಾ ಇದ್ದೀನಿ ಅನುಪಮದವ್ರು ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾರೆ ಇಲ್ಲಿರೋ ಸ್ಟಾಫ್ ಆಗಿರ್ಬೋದು ನಮ್ಗೆ ಇನ್ಪುಟ್ಸ್ ಕೊಡ್ತಾರೆ ಏ ಸರ್ ನಿಮ್ಗೆ ಚೆನ್ನಾಗಿ ಹೋಗ್ತಿದೆ ತೆಗೆಸ್ಬಿಡಿ ಚೆನ್ನಾಗಿ ಹೋಗ್ತಿದೆ ಅಂತ ನಮಗೂ ಬಂತು ಸರ್ ತೆಗಿತೀವಿ ಅಂತ ಬಟ್ ಅದೆಲ್ಲ ಬೇಡ ಥ್ಯಾಂಕ್ ಯು ತುಂಬ ಹೋರಾಟ ಮಾಡಿ ನಾವು ಎರಡನೇ ವಾರಕ್ಕೆ ಸಿನಿಮಾ ನಿಲ್ಲಿಸ್ಕೊಂಡಿದ್ದೀವಿ ಬಟ್ ಎರಡನೇ ವಾರಕ್ಕೆ ನಿಲ್ಲಿಸ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ಎರಡನೇ ವಾರಕ್ಕೆ ಈ ರೇಂಜಿಗೆ ಜನ ಹೋರಾಟ ಆದ್ರಲ್ಲ ಇದು ತುಂಬ ಖುಷಿ ಆಗುತ್ತೆ ವಿಚಾರ ಈ ಕ್ರಾಂತಿ ಬರ್ತಾ ಇದೆ ಈಗ ಕಾಂತಾರ ಇಟ್ಟಾಯ್ತು ಕೆಜಿಎಫ್ ಇಟ್ಟಾಯ್ತು ಹಾಗೆ ಚಾರ್ಲಿ ಇಟ್ಟಾಯ್ತು ಈ ಥರ ಎಲ್ಲ ಸಿನಿಮಾಗಳು ಇಟ್ಟಾಗಿ ನಮ್ಮ ಹಿರಿಕರು ನಮ್ಮ ಸೀನಿಯರ್ಸ್ ನಮಗೆ ಭದ್ರ ಬುನಾದಿ ಹಾಕ್ಕೊಂಡಿದ್ದಾರೆ ಈಗ ಸುವರ್ಣ ಕಾಲ ಆ್ಯಕ್ಚುಲಿ ಕನ್ನಡದಲ್ಲಿ ಹೊಸಬ್ರಿಗಾಗಲಿ ಯಾರಿಗೆ ಆಗಲಿ ಬೆಳೆಯೋ ಟೈಮಲ್ಲಿ ಉತ್ತರ ಕರ್ನಾಟಕದ ಜವಾರಿ ಮಂದಿ ಈ ಸಿನಿಮಾನ ಉಳಿಸ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಸರ್ ನೀವೇ ನೋಡ್ತಾ ಇದ್ದೀರಾ ಎರಡನೇ ವಾರಕ್ಕೆ ಸಕ್ಸಸ್ ಆಗಿದೆ ಪೊಂಗಲ್ ಅಂತ ಪರಭಾಷೆಯಿಂದ ಸಿನಿಮಾಗಳು ರಿಲೀಸ್ ಆಗಿದೆ ರಿಲೀಸ್ ಮಾಡಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ ಕಾಂಪಿಟೇಟಿವ್ ವರ್ಲ್ಡ್ ರಿಲೀಸ್ ಮಾಡೇ ಮಾಡ್ತಾರೆ ಕನ್ನಡಕ್ಕೂ ಇದ್ರ ಜೊತೆಗೆ ತುಂಬ ಸಿನಿಮಾಗಳು ರಿಲೀಸ್ ಆಯಿತು ಆದರೆ ರೇಸಲ್ಲಿ ನಾವು ಗೆದ್ದಿದ್ದೀವಿ ಸೊ ಗೆಲ್ಸೇ ಇರೋದು ಜನ ಗೆದ್ದಿರೋದು ನಾವು ಸೊ ಇದೇ ರೀತಿ ಕೈ ಹಿಡಿದ್ರೆ ಇನ್ನೊಂದು ಒಳ್ಳೆ ಸಿನಿಮಾ ಆಗುತ್ತೆ ನಮ್ಮ ನಿರ್ಮಾಪಕರು ಇನ್ನೊಂದಿಷ್ಟು ಸಿನಿಮಾಗಳು ಮಾಡ್ತಾರೆ ನಮ್ಗೆ ಇನ್ನೊಂದಿಷ್ಟು ಅವಕಾಶಗಳು ಸಿಗುತ್ತೆ ಸೊ ಎಲ್ಲ ನಮ್ಮ ಕನ್ನಡ ಜನತೆಗೆ ಗೊತ್ತು ಯಾವುದು ಸಿನ್ಸಿಯಾರಿಟಿ ಯಾವಾಗಲೂ ಗೆದ್ದೇ ಗೆಲ್ಲುತ್ತೆ ನಾನು ನಂಬಿರೋ ತತ್ವ ಆ ಸಿನ್ಸಿಯಾರಿಟಿ ನಮ್ಮ ತಕ್ಸಲ್ಲಿತ್ತು ನಾವು ಗೆದ್ದಿದ್ದೀವಿ ಇನ್ನಷ್ಟು ಗೆಲ್ಲಬೇಕು ನಮ್ಮ ನಿರ್ಮಾಪಕರು ಹತ್ತಾರು ಸಿನಿಮಾಗಳು ಮಾಡೋ ಹಂತಕ್ಕೆ ಹೋಗಬೇಕು ನಮ್ಗೆ ಕೈ ಬರ್ತಿ ಅವಕಾಶಗಳು ಸಿಗಬೇಕು ಅದೆಲ್ಲ ಆಗೋ ಹಂತದಲ್ಲಿ ಕಾಣಿಸ್ತಾ ಇದೆ ಆಲ್ರೆಡಿ ಸುಳಿವುಗಳು ಸಿಗ್ತಾ ಇದೆ ನಮಗೆ ಸೊ ಮಾಧ್ಯಮ ಮಿತ್ರರು ಇಟ್ಲೀಸ್ಟ್ ಒಟ್ಟಿನಲ್ಲಿ ಇಟ್ಲೀಸ್ಟ್ ಆಗಿದೆ ಅಂತ ನಿಮ್ಮದು ಮೂವಿ ಲಾಸ್ಟ್ ವೀಕೆಂಡ್ ಆಗುವ ಎಲ್ಲ ಇದೆ ಈಗ ಉದಾಹರಣೆಗೆ ಟೆಂತಲ್ಲಿ ರ್ಯಾಂಕ್ ಬರಬೇಕಂದ್ರೆ ಎಂಟನೇ ಕ್ಲಾಸಲ್ಲಿ ರ್ಯಾಂಕ್ ಬರಬೇಕು ಹುಡುಗ ಅವಾಗ ಒಮ್ಮೆಲೆ ಹೋಪ್ ಸ್ಟಾರ್ಟ್ ಆಗುತ್ತೆ ಅದೇ ಲಾಸ್ಟ್ ವೀಕ್ ಸುಮಾರ್ ಮೂವಿ ರಿಲೀಸ್ ಆಯಿತು ಇಲ್ಲ ಸರ್ ಅದು ಪ್ರಜಾವಾಣಿಲಿ ಹಾಕಿದ್ರು ಪ್ರಜಾವಾಣಿ ನ್ಯೂಸ್ ಪೇಪರ್ಲ್ಲಿ ಹಾಕಿದ್ರು 10 11 ಸಿನಿಮಾ ಇತ್ತು
ತಕ್ಸಾಫ್ ರಾಮ್ಗಡ ಮೊದಲನೇ ನಂಬರ್ ಕೊಟ್ಟಿದ್ರು. ನನಗೆ ಅದು ನೋಡಿದ ತಕ್ಷಣ ಫುಲ್ ಖುಷಿ ಆಯಿತು, ಅಬ್ಬ ಮೊದಲನೇ ನಂಬರ್ ಕೊಟ್ಟವ್ರೆ ಅಂತ. ನಾವು ಇನ್ಪುಟ್ಸ್ಗಳು ತಗೋತಾ ಇದೀವಿ, ಮಾಧ್ಯಮಗಳು ಇರ್ಬೋದು, ಪತ್ರಕರ್ತರಿಂದ ಇರ್ಬೋದು, ಅಥವಾ ನೋಡಿರೋ ಜನರಿಂದ ಜೆನ್ಯೂನ್ ರಿಪೋರ್ಟ್ ತಗೊಂಡಾಗ ನಮ್ಮ ಸಿನಿಮಾ ಒಂಚೂರು ಮುಂಚೂಣಿಯಲ್ಲಿದೆ, ಖುಷಿ ಆಗುತ್ತೆ. ಎಲ್ಲ ಕನ್ನಡ ಸಿನಿಮಾನೇ, ಅದೇ ಒಂದು ಹಂತಕ್ಕೆ ಜನ ನಮ್ಗೆ ಜಾಸ್ತಿ ಕೈ ಹಿಡಿದಿದ್ದಾರೆ. ಆಮೇಲೆ ನಾವು ಅಷ್ಟು ವರ್ಕ್ ಮಾಡಿದ್ವಿ ಟೀಮಲ್ಲಿ, ಅದು ರಿಸಲ್ಟ್ ಬರ್ತಾ ಇದೆ. ನಾನು ಎಂಡ್ ಆಫ್ ದಿ ಡೇ ನಾನು ಹೇಳೋದು, ನಮ್ಮ ನಿರ್ಮಾಪಕರು ಜೇಬ್ ತುಂಬ್ತಾ ಇದೆ, ತುಂಬಬೇಕು, ಇನ್ನೂ ತುಂಬಬೇಕು. ಅದಕ್ಕೆ ಕನ್ನಡಿಗರು ಸಪೋರ್ಟ್ ಮಾಡಿದರೆ ಇನ್ನೊಂದು ಸ್ವಲ್ಪ ಧಾರಾಳ ಮನಸ್ಸು ಮಾಡಿ ಎಲ್ಲ ಸಿನಿಮಾ ನೋಡಿ. ನಾನು ಸಿನಿಮಾ ನೋಡಬೇಡಿ ಅನ್ನಲ್ಲ, ಬೇರೆ ಭಾಷೆ ನೋಡಬೇಡಿ, ಅವೆಲ್ಲ ಏನು ಹೇಳಲ್ಲ. ಯಾಕೆಂದರೆ ನಮ್ಮ ಕನ್ನಡನೂ ಬೇರೆ ಕಡೆ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಸಿನಿಮಾ ನೋಡಿ, ತಕ್ಸಾಫ್ ರಾಮ್ಗಡ ಗೆಲ್ಲಕ್ಕೆ ಸ್ಟಾರ್ಟ್ ಆಗಿದೆ, ಅದನ್ನು ಸಂಪೂರ್ಣವಾಗಿ ಗೆಲ್ಸಿ ದಯವಿಟ್ಟು. ಸರ್ ಒಂದೇ ಒಂದು ಮಾತು ಬಿಟ್ಟಿದೆ, ಒಬ್ಬ ವ್ಯಕ್ತಿ ಹರಿಸರಸು ಸರ್ ಅಂತ ನಮ್ಮ ಸಿನಿಮಾ ಪಿ ಆರ್ ಒ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ಅವ್ರು ನಮಗೆ ಕೊಟ್ಟಿರೋ ಸಪೋರ್ಟ್ ಆಗಲಿ, ಅವ್ರು ನಮ್ಮ ಜೊತೆ ನಿಂತು ಪ್ರತಿಯೊಂದರಲ್ಲೂ ಹೋರಾಟ ಮಾಡಿದ್ದಾರೆ, ಎಲ್ಲದಕ್ಕೂ ಹೋರಾಟ ಮಾಡಿದ್ದಾರೆ ಸರ್. ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಟೀಮ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಸರ್, ಥ್ಯಾಂಕ್ ಯು. ಇವ್ರು ಹೇಳ್ದಂಗೆ ನಮ್ಮ ಟೈಲರ್ ಗಂಗವ್ರು ಹೇಳ್ದಂಗೆ ಅನುಪಮ್ಮದ ಅವರು ಆ್ಯಕ್ಚುಲಿ ನಮ್ಗೆ ಗೈಡ್ಲೈನ್ಸ್ ಕೊಡ್ತೀವಿ ಸರ್, ಹಿಂಗೆ ಮಾಡಿ ನೀವು ಈ ಥರ ಮಾಡಿ. ತುಂಬ ದೊಡ್ಡ ದೊಡ್ಡ ಇತಿಹಾಸ ನಿರ್ಮಿಸಿರೋ ಕನ್ನಡ ಸಿನಿಮಾಗಳು ಉದಾಹರಣೆ ಹೇಳಿ ನಮ್ಮ ಸಿನಿಮಾಗೆ ನೀವು ಹಿಂಗೆ ಪುಷ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಎಲ್ಲ ಹೇಳಿ. ಸೊ ಅಂದರೆ ನಾನು ಹೇಳಿದ್ನಲ್ಲ, ಆನೆಸ್ಟ್ಲಿ ಯಾವಾಗಲೂ ವರ್ಕ್ ಆಗೇ ಆಗುತ್ತೆ, ನಮ್ಮ ಸಿನಿಮಾದಲ್ಲೂ ಅದೇ ವರ್ಕ್ ಆಗಿದೆ. ಸೊ ನಾವು ಸಕ್ಸಸ್ಫುಲ್ ಎರಡನೇ ವಾರ ಹೋಗ್ತೀವಿ, ನೀವು ಮೂರನೇ ವಾರಕ್ಕೆ ನೀವೆಲ್ಲ ಮತ್ತೆ ಬರ್ತೀರಾ ಅಂತ. ಓಕೆ ಮೇಡಮ್, ನಿಮ್ದೊಂದು ಎರಡು ಮಾತು ಹೇಳಿ.